ಹಿಂಗ ಹೇಳೋದು. ನನ್ ಮನೆ ಕಷ್ಟ ತುಂಬಾ ಇದೆ ಸರ್, ನಮ್ಮ ಯಜಮಾನ್ರ ತಿರೋಗಿ ಒನ್ ಅಂಡ್ ಹಾಫ್ ಇಯರ್ ಆಗ್ತದೆ, ತುಂಬಾ ಬಾಡ್ತಾನ. ತುಂಬಾ ತಿಂಗಳಾಯ್ತಂದ್ರೆ ನನ್ಗೆ ಸರ್ 50 to 60,000 ಬೇಕು. ಏನೇ ಕೆಲಸ ಮಾಡ್ತಾವ, ನಾನು ಓದಿದೀನಿ, ತುಂಬಾ ತುಂಬಾ ಕೆಲಸಗಳು ಗೊತ್ತಿದೆ, ಬಟ್ ಏನೇ ಮಾಡ್ಕೊಂಡ್ರು ನನ್ಗೆ ಅದ್ರಿಂದ ಏನ್ ಯೂಸ್ ಆಗಿಲ್ಲ ಸರ್. ಅಪ್ಪ ಅಮ್ಮ ಇಲ್ಲ, ಅಪ್ಪ ಅಮ್ಮನ ತಿರೋಗಿ 3-4 years ಆಯ್ತು, ಅಪ್ಪ 4 years ಆಯ್ತು, ಅಮ್ಮ 2.5 years ಆಯ್ತು, ಯಾರು ಇಲ್ಲ ನನ್ಗೆ ಅಂತ. ನಮ್ಮ ಅತ್ತೆಯವರು ಇದಾರೆ, ಅವರು ನಮ್ ಲವ್ ಮ್ಯಾರೇಜ್ ಆಗಿದ್ರಿಂದ ಮದ್ವೆ ಆದಾಗೇನೆ ಬಿಟ್ಬಿಟ್ರು. ಸೊ ನನ್ ಮಕ್ಳನ್ನು ನನ್ ಯಾರು ನೋಡ್ತಿಲ್ಲ ಸರ್. ನನ್ಗೇನ್ ಇವಾಗ ಎಲ್ಲರ ಮುಂದೆ ನನ್ ಸಾಲಗಳು ತೀರ್ಕೊಂಡ್ಬಿಟ್ಟು ನನ್ ಮಕ್ಳು ಚೆನ್ನಾಗಿ ಓದಿಸಿ ನನ್ ಚೆನ್ನಾಗಿ ಅವ್ರ ಮುಂದೆ ನನ್ ನಿಲ್ಲಿಸ್ಬೇಕು ಅನ್ನೋದು ನನ್ ಛಲ. ಹಂಗಾಗಿ ನನಗಿದು ತಪ್ಪು ಅನ್ನಿಸ್ತಿಲ್ಲ ಸರ್, ಬಟ್ ನನ್ ಕಷ್ಟಕ್ಕೆ ನಾನು ಬಂದಿದ್ದೀನಿ. ನನಗೆ ಒಂದ್ ಗೊತ್ತಾಗಿಲ್ಲ, ಏನ್ ವರ್ಕ್ ಮಾಡ್ತಾರೆ ಆಕ್ಚುಲಿ? ನಾನು ಹೆಂಗೆ ತಪ್ಪು ಕೆಲಸ ಅಂದ್ರೆ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಸೈಕಾಲಜಿಸ್ಟ್. ಸೇಫ್ ಆಗಿದ್ರೆ ಅನ್ಕೊಂತ ನಾನು ಕೂಡ ಸೇಫ್ ಆಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪ್ರಾಸ್ಟಿಟ್ಯೂಟ್ ಅಂದ್ರೆ ಏನಪ್ಪ ಅಂತಂದ್ರೆ ವೇಶ್ಯವಾಟಿಕೆ ಮಾಡೋದು ಸರಿನಾ ತಪ್ಪ? ನನ್ನ ಪ್ರಕಾರ ವೇಶ್ಯವಾಟಿಕೆ ಅನ್ನೋದು ನಮ್ಮ ಒಂದು ಭಾರತದಲ್ಲಿ ಲೀಗಲ್ ಇಲ್ಲೀಗಲ್ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಿದ್ರೆ ಲೈಕ್ ಮುಖಾಂತರ ಸಪೋರ್ಟ್ ಮಾಡ್ಬೋದು. ಈಗ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ದೇಶದಲ್ಲಿ ವೇಶ್ಯವಾಟಿಕೆ ಅಂದ್ರೆ ಅಕ್ರಮ ಸಂಬಂಧನ ಅನ್ಕೋಬಹುದು. ಬಟ್ ಏನಪ್ಪ ಇಲ್ಲಿ ಮೈನ್ ಥಿಂಗ್ ಅಂದ್ರೆ, ಆಸ್ ಎ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಅದು ಲೀಗಲ್. ಯಾವ ರೀತಿ ಸರ್? ಸರ್ ಅದು ಯಾಕೆ ಸರ್ ಅಂತ ಕೇಳ್ತಿರಲ್ಲ, ಸೊ ಅದನ್ನ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನ್ ಹೇಳ್ತಿದೆ ಅಂತಂದ್ರೆ, ಒಂದು ವ್ಯಕ್ತಿ ಅಂದ್ರೆ ಒಂದು ಗಂಡಾಗಿರ್ಲಿ ಒಂದು ಹೆಣ್ಣಾಗಿರ್ಲಿ, ಇಬ್ರು ಒಪ್ಪಿ ಸೆಕ್ಸಲ್ ಪಾಲ್ಗೊಂಡ್ಕೊಂಡ್ರೆ ಅದು ಯಾವುದೇ ರೀತಿಯ ಇಲ್ಲೀಗಲ್ ಅಲ್ಲ, ಅದು ಲೀಗಲ್. ಸೊ ವೇಶ್ಯವಾಟಿಕೆ ಏನಂತಂದ್ರೆ ಅದಕ್ಕೆ ಆದ ಒಂದು ವೃತ್ತಿ ಕೂಡ ಇದೆ ನಮ್ಮ ಒಂದು ಆರ್ಟಿಕಲ್ಸ್ ಅಲ್ಲಿ ಕೂಡ, ಅದಕ್ಕೆ ಆದಂತ ಒಂದು ಕಾನೂನು ಇದೆ. ಯಾವ ರೀತಿ ಸರ್ ಅಂತಂದ್ರೆ, ಇವಾಗ ಪರ್ಟಿಕ್ಯುಲರ್ ಆಗಿ ಒಂದು ಆಕ್ಟರ್ಗೆ ಯಾವ ರೀತಿ VIP ನಾವು ಸೆಕ್ಯೂರಿಟಿ ಕೊಡ್ತೀವಿ, ಮತ್ತೆ CMಗೆ ಯಾವ ರೀತಿ ನಾವು ಸೆಕ್ಯೂರಿಟಿ ಕೊಡ್ತೀವೋ, ಅವ್ರಿಗೆಲ್ಲ ಯಾವ ರೀತಿ ಗೌರವ ಸಿಗುತ್ತೆ, ಸೊಸೈಟಿಯಲ್ಲಿ ಯಾವ ರೀತಿ ಅವ್ರಿಗೆಲ್ಲ ಸ್ಥಾನಮಾನಗಳು ಸಿಗುತ್ತೋ, ಅದೇ ರೀತಿ ಈ ವೇಶ್ಯವಾಟಿಕೆ ಯಾರೆಲ್ಲ ಮಾಡ್ತಾರಲ್ಲ ಮಹಿಳೆಯರು, ಅವ್ರಿಗೂ ಸಿಗ್ತಾ ಹೋಗುತ್ತೆ, ಅವ್ರಿಗೂ ಕೊಡಬೇಕು. ಆ್ಯಕ್ಚುಲಿ ನನ್ನ ಪ್ರಕಾರ ವೇಶ್ಯವಾಟಿಕೆ ಮಾಡೋದು ಏಕೆ ಅಂತಂದ್ರೆ, ಅವ್ರ ಮನೆ ಪರಿಸ್ಥಿತಿ ಇರ್ಬೋದು, ಇಲ್ಲಾಂತಂದ್ರೆ ಗಂಡಂದಿರಿ ಇಲ್ದಿರ ಇರ್ಬೋದು. ಯಾಕಂದ್ರೆ ಗಂಡ ಇಲ್ಲ ಅಂತಂದ್ರೆ ವೈಯಕ್ತಿಕವಾಗಿ ಅವರು ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ, ಮತ್ತೆ ಸೆಕೆಂಡ್ಲಿ ಅವರು ಎಕನಾಮಿಕಲಿ ಹಿಂದುಳಿತಿರ್ತಾರೆ, ಮತ್ತೆ ಅವ್ರಿಗೆ ಎಕ್ಸಾಂಪಲ್ ಎಕ್ಸೆಟ್ರಾ ಎಷ್ಟೊಂದು ಇರುತ್ತೆ, ಅದನ್ನ ಹೇಳೋ ಅವಶ್ಯಕತೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಮಾಡೋದು ತಪ್ಪಲ್ಲ ಸರ್ ಅಂತ ನೀವು ಹೇಳ್ಬೋದು, ಬಟ್ ತಪ್ಪೆ. ಬಟ್ ನಮ್ಮ ಒಂದು ಇಂಡಿಯಾನಲ್ಲಿ ತಪ್ಪು, ಬಟ್ ಔಟ್ ಆಫ್ ಕಂಟ್ರಿಯಲ್ಲಿ ಅಬ್ರೋಡಲ್ಲೆಲ್ಲ ಅದು ಲೀಗಲ್ಲೇ. ಬಟ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅದು ನಮ್ಮ ಒಂದು ಇಂಡಿಯಲ್ಲಿ ಕೂಡ ಲೀಗಲ್ ಆಗಿರೋದ್ರಿಂದ ನನ್ನ ಪ್ರಕಾರ ಅದು ತಪ್ಪಲ್ಲ. ಯಾಕಂದ್ರೆ ಅವರು ಹೊಟ್ಟೆಪಾಡ ಅವರು ಮಾಡ್ತಿದ್ದಾರೆ, ಬಟ್ ಅವ್ರಿಗೆ ಇವಾಗ ನಾವು ಒಂದು ವ್ಯಕ್ತಿಗೆ ಅಪೋಸಿಟ್ ವ್ಯಕ್ತಿಗೆ ನಾವು ಯಾವ ರೀತಿ ಮರ್ಯಾದೆ ಕೊಡಬೇಕೋ, ನಾವೇನು ಮಹಿಳೆಯರು ಏನಿರ್ತಾರಲ್ಲ ಅವ್ರಿಗೂ ಕೂಡ ಗೌರವ ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಅವರು ಒಂದು ವೃತ್ತಿ ಅದು ಅಷ್ಟೇ. ಈಗ ಎಕ್ಸಾಂಪಲ್ ಇವಾಗ ಮಂಗಳಮುಖಿಯರು ಯಾವ ರೀತಿ ಭಿಕ್ಷಾಟನೆ ಮಾಡಿ ಅವರು ಯಾವ ರೀತಿ ಜೀವನ ನಡೆಸ್ತಾರೋ ಇದು ಕೂಡ ಹಾಗೇನೆ, ಎಕ್ಸಾಂಪಲ್ ಹೇಳೋದಾದ್ರೆ. ಸೊ ಅದು ಯಾಕೆ ಸರ್ ಅಂತಂದ್ರೆ, ಒಂದು ಈ ಆಡಿಯೋನಲ್ಲಿ ಒಂದು ಈ ವಿಡಿಯೋನಲ್ಲಿ ಒಂದು ಆಡಿಯೋ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ಅವರು ನಾನು ಕೂಡ ಮಾತಾಡಿರೋದು, ಸೊ ಅವ್ರು ನಾನು ಏನು ಹೇಳಿದೆ, ಸೊ ಅವ್ರು ನನಗೆ ಏನು ಹೇಳಿದ್ರು, ಸೊ ನಿಮ್ಮ ಒಂದು ಅನಿಸಿಕೆ ಏನಿರುತ್ತೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ IDದು, ಇನ್ಸ್ಟಾಗ್ರಾಮ್ದು. ಸೊ ಅಲ್ಲಿ ಬಂದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು, ನನ್ನ ಪ್ರಶ್ನೆಗಳ ಕೇಳ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನನಗೆ ಇಷ್ಟ ಆಗಿದೆ, ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಬೈ, ಚೇರ್. ಕೆಲಸ ಮಾಡ್ತಿದ್ದೀನಿ ಸರ್. ಅಂದ್ರೆ ಹಿಂಗೆ ಹೇಳೋದ ಗೊತ್ತಿಲ್ಲ, ಆಕ್ಚುಲಿ ಇದು ನನ್ನ ಫ್ರೆಂಡ್ ಮೊಬೈಲು, ನನ್ನ ಮೊಬೈಲಿಂದ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಫ್ರೆಂಡ್ ಹತ್ರ ಮೊಬೈಲ್ ಇಸ್ಕೊಂಡು ನಾನು ಮಾತಾಡ್ತಿದ್ದೀನಿ. ಓಕೆ, ಅದು ಆ ಥರ ಅಂದರೆ ಹಿಂಗೆ ಹೇಳೋದು, ನನ್ನ ಮನೆ ಕಷ್ಟ ತುಂಬ ಇದೆ ಸರ್, ನಮ್ಮ ಯಜಮಾನ್ರ ತಿರೋಗಿ 1.5 years ಆಗ್ತದೆ, ತುಂಬ ಬಾಡ್ತಾನ, ತುಂಬ ತಿಂಗಳಾಯ್ತಂದ್ರೆ ನನಗೆ ಸರ್ 50 to 60,000 ಬೇಕು. ಏನೇ ಕೆಲಸ ಮಾಡ್ತಾವ, ನಾನು ಓದಿದ್ದೀನಿ, ತುಂಬಾ ತುಂಬಾ ಕೆಲಸಗಳು ಗೊತ್ತಿದೆ, ಬಟ್ ಏನೇ ಮಾಡ್ಕೊಂಡ್ರು ನನ್ಗೆ ಅದ್ರಿಂದ ಏನ್ ಯೂಸ್ ಆಗಿಲ್ಲ ಸರ್. ಅಪ್ಪ ಅಮ್ಮ ಇಲ್ಲ, ಅಪ್ಪ ಅಮ್ಮನ ತಿರೋಗಿ 3-4 years ಆಯ್ತು, ಅಪ್ಪ 4 years ಆಯ್ತು, ಅಮ್ಮ 2.5 years ಆಯ್ತು, ಯಾರು ಇಲ್ಲ ನನ್ಗೆ ಅಂತ. ನಮ್ಮ ಅತ್ತೆಯವರು ಇದಾರೆ, ಅವರು ನಮ್ ಲವ್ ಮ್ಯಾರೇಜ್ ಆಗಿದ್ರಿಂದ ಮದ್ವೆ ಆದಾಗೇನೆ ಬಿಟ್ಬಿಟ್ರು. ಸೊ ನನ್ ಮಕ್ಳನ್ನು ನಾನು ಯಾರು ನೋಡ್ತಿಲ್ಲ ಸರ್. ನನ್ಗೇನ್ ಇವಾಗ ಎಲ್ಲರ ಮುಂದೆ ನನ್ ಸಾಲಗಳು ತೀರ್ಕೊಂಡ್ಬಿಟ್ಟು ನನ್ ಮಕ್ಳು ಚೆನ್ನಾಗಿ ಓದಿಸಿ ನನ್ ಚೆನ್ನಾಗಿ ಅವ್ರ ಮುಂದೆ ನಾನು ನಿಲ್ಲಿಸ್ಬೇಕು ಅನ್ನೋದು ನನ್ ಛಲ. ಹಂಗಾಗಿ ನನಗಿದು ತಪ್ಪು ಅನ್ನಿಸ್ತಿಲ್ಲ ಸರ್, ಬಟ್ ನನ್ ಕಷ್ಟಕ್ಕೆ ನಾನು ಬಂದಿದ್ದೀನಿ. ಅಂದ್ರೆ ನನಗೆ ಒಂದ್ ಗೊತ್ತಾಗಿದೆ, ಏನ್ ವರ್ಕ್ ಮಾಡ್ತಾರೆ ಆಕ್ಚುಲಿ?
ತಪ್ಪು ಕೆಲಸ ಅಂದ್ರೆ ಅದ್ರಲ್ಲೇನಿದೆ ಸೊ ಅದರಿಂದ ನೀವು ಬೆಳೆ ಬೆಳಿತಿರೋದು ಅಷ್ಟೇ ಅಲ್ವಾ? ಮೇ ಬಿ ನಾನು ಅದಕ್ಕೆ ನಿಮ್ಗೆ ಹೇಳೋದು, ಯಾರ್ಯಾರು ಬಾಡಿ ನಾನು ವಿಡಿಯೋಸ್ ಅಲ್ಲೆಲ್ಲ ಹೇಳಿರ್ತೀನಿ ನಿಮ್ಗೆ, ನೀವು ನೋಡಿದ್ರೆ ಓಕೆ. ನಾನು ಅದನ್ನೇ, ಯಾರ ಬಾಡಿ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಟು ಬಿ ಫ್ರ್ಯಾಂಕ್ ಹೇಳಿ, ನೀವು ಅಂದ್ರೆ ಈಗ ಏಜ್ ಎಷ್ಟು ನಿಮ್ಗೆ? 28 ಸರ್. 28. ಸೊ ನಿಮ್ಮ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ? ಇಲ್ಲ ಸರ್, ಅವರು ತಿರ್ಕೊಂಡ್ಬಿಟ್ರು. ಓಕೆ, ಸಾರಿ, ಐ ಆಮ್ ಸಾರಿ. ಓಕೆ ಓಕೆ ಓಕೆ, ಫೈನ್, ಸಾರಿ. ಈಗ ವಯಸ್ಸು ಹುಡುಗರು ಬರ್ತಾರಾ ಇಲ್ಲ ಅಂತಂದ್ರೆ ಹಂಗ್ ಕಳಿಸಿ ತರ ಎಲ್ಲಾನು ಸರ್ ಮಿಕ್ಸಿಂಗ್ ಇರ್ತಾರೆ, ಬಟ್ ವಿತೌಟ್ ನಾನು ಯಾರ ಜೊತೆನೂ ಹೋಗಲ್ಲ, ಸೇಫ್ಟಿ ಇಲ್ಲದೆ. ನಾನು ಸೇಫ್ಟಿ ನಾನು ಅದು ಫಾಲೋ ಮಾಡಿ ಹೋಗೋದು. ಓಕೆ ಓಕೆ ಓಕೆ. ಅವ್ರು ಎಷ್ಟೇ ಕೊಡ್ತೀನಿ ಅಂದ್ರು ದುಡ್ಡಿಗೆ ಆಸೆ, ಆ ದುಡ್ಡು ಕಷ್ಟ ಇದೆ ಹಂಗಂತ ದುಡ್ಡಿಗೆ ಆಸೆ ಪಟ್ಟು ನಾನು ಅದ್ರ ಮೇಲೆ ತಪ್ಪು ಮಾಡಲ್ಲ. ಆದ್ರೂ ಬಂತು, ನಾನು ಇಷ್ಟು ಕಷ್ಟ, ನಾನು ಇಷ್ಟು ಸೇಫ್ಟಿ ತಗೊಂಡು ಮಾಡಿದ್ರು ನಿಮ್ ಬಂತಲ್ಲ ಅಂತ ಒಂದ್ ಭಯ ಆಗ್ತಿದೆ ನನ್ಗೆ. ಏನಾದ್ರು ಆ ತರ ಏನಾದ್ರು ಫ್ರ್ಯಾಂಕ್ ಹೇಳ್ತೀನಿ, ಸಮಟೈಮ್ಸ್ ಸ್ಕಿನ್ ಅಲರ್ಜಿ ಇರುತ್ತಲ್ಲ, ಬಟ್ ನೀವು ನೋಡ್ಕೊಬೇಕಲ್ವಾ ಅದು. ಅಂದ್ರೆ ಅದು ತುಂಬಾ ದಿನ ಆಗಿಲ್ಲ ಸರ್ ಬಂದಿದ್ರು, ಬಟ್ ಸ್ಕಿನ್ ಪ್ರಾಬ್ಲಮ್ ಇರುತ್ತಲ್ಲ ಹುಡುಗರ ಹತ್ರ. ಈಗ ಏನಂತಾರೆ ಕನ್ನಡದಲ್ಲಿ, ಇದು ಒಂಥರ ಅಂಟ್ರೋಗ ಅಂತ ಏನಂತಾರಲ್ಲ, ಇನ್ಫೆಕ್ಷನ್ ತಗೊಳ್ಳಿ ಎಕ್ಸಾಂಪಲ್. ಈಗ ಒಬ್ಬರು ಮುಟ್ಟದೆ ತಿರ್ಗಾ ಅದೇನ ಬೇರೆ ಮುಟ್ಟದೆ ಅದ ಹಂಗೆ ಅರಳ್ಕೊಂಡುತ್ತಲ್ಲಿ ಚೇಂಜ್ ಆಗುತ್ತೆ ಇಲ್ಲಿ, ಇದರಿಂದ ಅವ್ರಿಗೆ ಹಂಗೆ ಪಟ್ ಅಂತ ಬಂದ್ಬಿಡುತ್ತೆ ಅದು. ಸೊ ಮೇ ಬಿ ಅದೇ ಬಂದಿರ್ಬೋದು. ಸೊ ಮೇ ಬಿ ನಿಮ್ ಬಾಡಿಯಲ್ಲಿ ಏನು ಫಾಲ್ಟ್ ಇಲ್ಲ ಅಂತ ಅಂದ್ರು, ಸೊ ನೀವು ಇಂಟರ್ಕೋರ್ಸ್ ಮಾಡಿದಾಗ ಅದು ಅಲ್ಲಿ ಟಚ್ ಆಗುತ್ತಲ್ಲ, ಪುಚ್ಚಿ ಮತ್ತೆ ಪಿನಿಸ್ ಟಚ್ ಆದಾಗ ಆಬ್ವಿಯಸ್ಲಿ ಅವ್ರ ಸ್ಕಿನ್ ಏನಾದ್ರು ಅಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ನೀಟ್ನೆಸ್ ಇಟ್ಕೊಳಲ್ಲ, ಕಚ್ಚಡಗಳು ಇರ್ತಾರೆ, ಸ್ಮೆಲ್ ಬರ್ತಿರುತ್ತೆ. ಸೊ ಅಂತವ್ರು ಸ್ನಾನ ಮಾಡಿದ್ರೆ ಬಂದ್ಬಿಡ್ತಾರೆ ಏನೋ, ಲೈಕ್ ಏನೋ ಹೇಳ್ತಾರಲ್ಲ ಕೆಟ್ ಕೆಟ್ಟದಾಗೆಲ್ಲ. ಸೊ ಅಂತವ್ರ ಹತ್ರ ನೀವು ಸ್ವಲ್ಪ ಸೇಫ್ಟಿ ಆಗಿರ್ಬೇಕಂತ. ಯಾಕಂದ್ರೆ ಹೆಂಗಿರೋರೇ ಬಂದ್ರು ಸರ್ ಒಬ್ಬೊಬ್ರಿಗು ನಾನು ಸೋಪ್ ಅಲ್ಲಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ, ಒಂದು ಫೈವ್ ಚೆನ್ನಾಗಿ ಬೆಳೆ ಎಲ್ಲ ಒಳಗಡೆ ಹಾಕಿ ಫುಲ್ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಒಬ್ಬೊಬ್ರಿಗು. ನಾನು ಇಮಿಡಿಯೇಟ್ಲಿ ಮುಗಿದ ತಕ್ಷಣ ನಾನು ಅದ್ ಮಾಡ್ಕೊಂತೀನಿ, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂತೀನಿ ಸೋಪ್ ಅಲ್ಲಿ. ಇಷ್ಟು ಸೇಫ್ಟಿ ಆಗಿದ್ದು ನನ್ಗೆ ಈ ತರ ಆಯ್ತು ಸರ್. ಯಾಕಂದ್ರೆ ಅದು ಸೇಫ್ಟಿ ಹಾಕೊಂಡ್ರು ಅಷ್ಟೇನೆ, ಯಾಕಂದ್ರೆ ಇವಾಗ ನಿಮ್ದು ಮೇಲೆ ಆಗಿರೋದಲ್ವಾ, ಒಳಗೇನು ಆಗೋದಿಲ್ಲ, ಐ ನೋ ಅಬೌಟ್ ದಟ್. ಯಾಕಂದ್ರೆ ಸೇಫ್ಟಿ ಯೂಸ್ ಮಾಡೋದ್ರಿಂದ ನಥಿಂಗ್ ಟು ವರಿ. ಸೊ ನಿಮ್ ಮೇಲ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇನ್ಫೆಕ್ಷನ್ ಆಗಿದೆ ಅಷ್ಟೇ, ನಥಿಂಗ್ ಟು ವರಿ. ಸೊ ಇದನ್ನ ಕ್ಯೂರ್ ಮಾಡ್ಕೋಬಹುದು. ಸೊ ಯು ಕ್ಯಾನ್ ಗೋ ಟು ದರ್. ಬಟ್ ಇನ್ನೊಂದು ಏನ್ ಹೇಳ್ತೇನೆ ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ಈ ಒಂದು ವಿಚಾರನ ಗೊತ್ತಿಲ್ಲ ಸರ್. ಅಲ್ಲ, ನಾನು ಹೇಳ್ತಿರೋದು ಗೊತ್ತಿಲ್ಲದಂಗೆ ಮೈಂಟೈನ್ ಮಾಡಿ, ಗೊತ್ತಾಗಿದ್ದೀನೇನೋ ಸತ್ತಂಗೆ. ಚಿಕ್ಕ ಮಕ್ಳು ಸರ್, ಇನ್ನ ಚಿಕ್ಕವನ ಒಂದನೇ ಕ್ಲಾಸ್, ದೊಡ್ಡ ಮಗ ಮೂರನೇ ಕ್ಲಾಸ್ ಓದ್ತಿದ್ದಾನೆ. ಅವ್ರು ಮಾತ್ರ ಈ ವಿಚಾರ ಮಾತ್ರ ದಯವಿಟ್ಟು ಹೇಳ್ತೀನಿ, ತುಂಬಾ ದಿನಾನು ಮಾಡಲ್ಲ ಸರ್ ಇದು. ನಂಗ್ ಸ್ವಲ್ಪ ಕಷ್ಟಗಳಿದೆ, ಸ್ವಲ್ಪ ಸಾಲಗಳು ಮಾಡ್ಕೊಂಡ್ಬಿಟ್ಟಿದೀವಿ ತುಂಬಾ, ಇಬ್ರು ಸೇರೆ ಮಾಡಿದ್ವಿ ಗಂಡ ಹೆಂಡತಿ, ಅವ್ರು ತಿರೋದ್ರು ಅಂತ ನಾನ್ ಬಿಟ್ಬಿಡಕ್ ಆಗಲ್ಲ ಅಲ್ವಾ. ಬಟ್ ನನ್ನ ಊರಲ್ಲಿ ನನ್ನ ಅದೇ ಬೆಲೆ ಇದೆ, ಆಕ್ಚುಲಿ ನನ್ ಕೇರಳ ತಮಿಳ್ನಾಡು ಬಂದು ಕೆಲಸ ಮಾಡ್ತಿರೋದು, ನನ್ನ ಊರಲ್ಲಿ ನಾನು ಮಾಡಕ್ಕಾಗಲ್ಲ. ನನ್ಗಿರೋ ಬೆಲೆ ಅದಿದ್ದೇ ಇದೆ, ನಾನು ಅದನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ತಿಂಗಳಲ್ಲಿ ಈ ವರ್ಗ ಹಿಡಿಬೇಕು ಅಂತ ಯಾರು ನಿಮ್ಗೆ ಅಪ್ರೋಚ್ ಮಾಡಿದ್ರು? ಆಕ್ಚುಲಿ ಮಾಡೋದಕ್ಕೆ ನಿಮ್ ಬಡತನ ಒಂದೇ ರೀಸನ್? ನನ್ ಕಷ್ಟ, ನನ್ ದುಡ್ಡು ಒಂದೇ ಸರ್ ರೀಸನ್. ಮತ್ತೆ ಅಪ್ರೋಚ್ ಮಾಡಿದ್ಯಾರು ನಿಮ್ಗೆ ಈ ತರ ಮಾಡು? ಒಂದು ಫ್ರೆಂಡ್ ಇದ್ರು ಸರ್, ಫಸ್ಟ್ ಇಂದಾನು ಒಂದು ಫ್ರೆಂಡ್ ಇದ್ರು, ಒಂದು 4-5 ಇಯರ್ಸ್ ಇಂದಾನು ಒಬ್ರು ಫ್ರೆಂಡ್ ಇದ್ರು. ಅವ್ರ ಈ ತರ ಹೋಗ್ತಾ ಇದ್ರು, ಅವ್ರ ಗಂಡ ತುಂಬಾ ಕುಡುಕ, ತುಂಬಾ ಇದು ಹೊರಟು ಡೈಲಿ ಕುಡ್ಕೊಂಬಂದು ಹೊಡಿಯೋನು, ಒಂದು ರೂಪಾಯಿ ಕಾಸ್ ಮಾಡ್ತಿರ್ಲಿಲ್ಲ, ಈ ತರ ಇತ್ತು, ತುಂಬಾ ಕಷ್ಟ ಆಯ್ತು. ಅವರು ಅಲ್ಲಿ ಲೋಕಲ್ ಅಲ್ಲಿ ಹೋಗ್ತಾ ಇದ್ರು ಅಲ್ಲಿ ಇಲ್ಲಿ ಅಂತ. ಅವ್ರು ಹೋಗ್ತಾ ಹೋಗ್ತಾ ನಾನು ಬಟ್ ಈ ಕಡೆ ಬೇಡ, ನನ್ಗೆ ಈ ತರ ಬೇರೆ ಊರಲ್ಲಿ ಎಲ್ಲಿ ಬೇಕಾದ್ರು ಕೇಳಿ ಅಂದಿದ್ದಕ್ಕೆ ಅವ್ರು ನನ್ಗೆ ತಮಿಳ್ನಾಡು ಫಸ್ಟ್ ಅಪ್ರೋಚ್ ಮಾಡಿದ್ರು ಸರ್. ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಈ ತರ ಮಾಡ್ತಾರೆ, ನಮ್ಮ ಲೋಕಲ್ ಅಲ್ಲಿ ಅಲ್ಲೂ ಇಲ್ಲ. ಸೊ ಇನ್ನೊಂದು ಹೇಳ್ತೀನಿ ಅಂದ್ರೆ, ನೀವು ತಮಿಳ್ನಾಡು ಅನ್ನೋದ್ರಿಂದ ಸೊ ಅಲ್ಲಿ ತುಂಬಾ ನೀಟ್ನೆಸ್ ಇರಲ್ಲ, ತುಂಬಾ. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ, ಯಾಕಂದ್ರೆ ಅವರು ಒಂಥರ ಏನಂದ್ರೆ ಒಂದು ಹಾರ್ಡ್ ಅಂತಾರಲ್ಲ, ಹಾರ್ಡ್ ವರ್ಕ್ ಮಾಡ್ತಾರೆ, ಜೊತೆಗೆ ಸ್ನಾನ ಮಾಡೋದಿಲ್ಲ. ಸೊ ಅಲ್ಲಿ ಪ್ರೈವೇಟ್ ಪಾರ್ಟಲ್ಲಿ ಕೂಡ ಅವರು
ಚೆನ್ನಾಗಿ ಇಟ್ಕೊಳಲ್ಲ. ನಾನು ಎಷ್ಟೋ ನನ್ನ ಫ್ರೆಂಡ್ಸ್ ಇರೋದ್ರಿಂದ ಹೇಳ್ತಿದ್ದೀನಿ, ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರು ಕೇಳ್ತಿರ್ಲಿಲ್ಲ. ಸೊ ನೀವು ನನ್ನ ಪ್ರಕಾರ ನೀವು ಆಸ್ ಎ ಸೈಕಾಲಜಿಸ್ಟ್ ಹೇಳ್ತೀನಿ, ನೀವು ಕೇರಳದ ಜೊತೆ ಅವರ ಮಿಂಗಲ್ ಆಗಿ ದೇ ವಿಲ್ ಬಿ ಬೆಟರ್. ಕೇರಳ ಅಂದ್ರೆ ನೀವು ಹೇಳ್ತಿರಲ್ಲ ನಾನು ಕೇರಳ ಮತ್ತೆ ಕರ್ನಾಟಕ ತಮಿಳ್ನಾಡು ಹೋಗ್ತೀನಿ ಅಂತ. ಸೊ ಅಂದ್ರೆ ಸ್ವಲ್ಪ ತಮಿಳ್ನಾಡೋರ್ನ ಅವಾಯ್ಡ್ ಮಾಡಿ ಕೇರಳ ಜೊತೆ ಲೈಕ್ ಮೂವ್ ಆದ್ರೆ ನಿಮ್ಗೂ ಆರೋಗ್ಯಕ್ಕೂ ಒಳ್ಳೇದು. ಬಟ್ ಕೇರಳದವರು ನೀಟ್ನೆಸ್ ಆಗಿರ್ತಾರೆ, ಮತ್ತೆ ಇನ್ನೊಂದ್ರಲ್ಲಿ ಅವರು ಏನೇ ಮಾಡ್ಲಿ ಅವರು ಸ್ಕಿನ್ ಚೆನ್ನಾಗಿರುತ್ತೆ, ಯಾಕಂದ್ರೆ ಅಲ್ಲಿ ಆಯುರ್ವೇದಿಕ್ ಮತ್ತೆ ನೇಚರ್ ತುಂಬಾ ಚೆನ್ನಾಗಿದೆ. ಸೊ ಆಸ್ ಎ ಕಂಪೇರ್ ಟು ತಮಿಳ್ನಾಡು, ಸ್ಮಾಲ್ ಸಜೆಷನ್ ಅಷ್ಟೇ ಇದು. ನೀವು ತಗೊಳೋದು ಬಿಡೋದು, ಯಾಕಂದ್ರೆ ನೀವು ಈ ಕೆಲಸ ಮಾಡ್ತಿರೋದ್ರಿಂದ ನನ್ನ ಪ್ರಕಾರ ನೋಡಿ ಯಾರೇ ಈ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅವರು ನನ್ನ ಪ್ರಕಾರ ತಪ್ಪಲ್ಲ, ಅವರು ಮನೇಲಿ ಕಷ್ಟನೋ ಆ ಪರಿಸ್ಥಿತಿಗೆ ಅವರು ಆ ಫೀಲ್ಡ್ಗೆ ಬಂದಿರ್ತಾರೆ. ಐ ಕ್ಯಾನ್ ಗೆಟ್ ದಟ್. ಸೊ ನೀವು ಯಾವುದೇ ಕಾರಣಕ್ಕೂ ಸೊಸೈಟಿ ಬಗ್ಗೆ ತಲೆ ಕೆಡಿಸ್ಕೊಳಕ್ ಬಿಡಿ, ನಿಮ್ ವರ್ಕ್ ಏನಿದೆಯೋ ಅದನ್ನ ಮಾಡಿ. ಬಟ್ ಒಂದ್ ಥಿಂಗ್ ಏನಪ್ಪ ಅಂತಂದ್ರೆ ಪ್ಲೀಸ್ ನಿಮ್ ಮಕ್ಕಳಿಗೆ ಮಾತ್ರ ಈ ಒಂದು ವಿಚಾರನ ಹೇಳ್ಬೇಡಿ ಯಾರ ಕಡೆಯಿಂದ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಗೊತ್ತಾಗ್ಬಿಟ್ರೆ ನಿಮ್ಮ ಅಪ್ಪಗೆ ನಿಮ್ಮ ಮಕ್ಕಳಿಗೆ ಹೇಳ್ತೀನಿ ನಿನ್ನ ಹತ್ರ ನನ್ನ ಹತ್ರ ಬಂದಿಲ್ಲ ಅಂದ್ರೆ, ಇವ ತರ ಸಿಚುಯೇಷನ್ಸ್ ನಾನು ನೋಡಿದೀನಿ. ಇಲ್ಲಿ ಆಕ್ಚುಲಿ ನನ್ ಮದ್ವೆ ಆಗಿರೋ ವಿಚಾರನೇ ನಾನು ಯಾರ್ದು ಹೇಳ್ಕೊಂಡಿಲ್ಲ. ನನ್ ಪ್ರಾಪರ್ ಏನು ಅಂತ ಯಾರಿಗೂ, ನನ್ನ ಹೆಸರು ಎಲ್ಲ ಚೇಂಜಸ್ ಯಾರಿಗೂ ಮದ್ವೆ ಆಗಿಲ್ಲ. ನಮ್ಮ ಅಮ್ಮ ಇದ್ದಾಳೆ, ನನ್ನ ಅಮ್ಮ ಸ್ವಲ್ಪ ಪ್ರಾಬ್ಲಮ್ ಇದೆ, ಆಪರೇಷನ್ ಮಾಡ್ಬೇಕು, ಅದಕ್ಕೆ ಇದಕ್ಕೆ ಬಂದಿದ್ದೀನಿ, ಈ ತರ ನಾನು ಹೇಳ್ಕೊಂಡಿದ್ದೀನಿ. ನೀವು ನಮ್ಮ ಕನ್ನಡದವರಾಗಿದ್ದರಿಂದ ನಾನು ನಿಮ್ಮ ಯಾಕಂದ್ರೆ ಅಂತ ನಾನು ಇಷ್ಟು ಓಪನ್ ನಾನು ಅದಕ್ಕೆ ನಾನು ನಿಮ್ಮ ಹತ್ರ ಏನು ಕೇಳಿದೆ ಅಂತಂದ್ರೆ ಅದು ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು ನಿಜ ಅಂದ್ರೆ ನಾನು ನಿಮ್ ಗಂಡನ್ಗೆ ಏನಾದ್ರು ಇದೀಯಾ ಅಂತ ಎಂತ ಕೇಳಿದೆ ಅಂತಂದ್ರೆ, ನೀವು ಇನ್ನೊಂದು ಹೇಳಿದ್ರಿ ನನ್ಗೆ ರೀಸೆಂಟ್ ಇದು ಸಡನ್ ಆಗಿ ಬಂದಿರೋದು ಸರ್ ಅಂತ ಹೇಳಿದ್ರಲ್ಲ 20 days ಬ್ಯಾಕ್ ಇಂದ. ಸೊ ನನ್ಗೆ ಒಂದ್ ಫ್ಲಾಶ್ ಆಯ್ತು, ಇದು ಸಡನ್ ಆಗಿ ಬರಕ್ ಚಾನ್ಸ್ ಇಲ್ವಲ್ಲ ಅಂತ. ಸೊ ನಾನು ಅದಕ್ಕೆ ನಿಮ್ ಹಸ್ಬೆಂಡ್ಗೆ ಏನಾದ್ರು ಇನ್ಫೆಕ್ಷನ್ಸ್ ಏನಾದ್ರು ಇದೆಯಾ ಅಂತ ನಾನು ಕೇಳಿದ್ದು. ಬಟ್ ನೀವು ನಿಜ ಹೇಳಿದ್ದು ಒಂಥರ ಸೇಫ್ ಆಗಿರೋದ್ರಿಂದ, ಸೊ ನೀವು ತಡ ಮಾಡಿದ್ರೆ ಜಸ್ಟ್ ನೀವು ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಬಿಡಿ. ಬಟ್ ಇದು ಮೇಲಾಗೋವರೆಗೂ ಒಂದ್ ಸಜೆಷನ್ ಏನಪ್ಪ ಅಂದ್ರೆ ಯಾರ ಹತ್ರನು ಮೂವ್ ಆಗೋಗ್ಬೇಡಿ. ಜಸ್ಟ್ ಒಂದು 9-8 days ಅಲ್ಲಿ ಅದು ಕ್ಯೂರ್ ಆಗೋಗುತ್ತೆ. ಬಟ್ ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. ಓಕೆನಾ? ಓಕೆ ಓಕೆ. Thank you, sir. Yeah, welcome.